ಗ್ರಾಮೀಣ ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ಮೂಡುಬಿದಿರೆಗೆ ವಿಶೇಷ ಸ್ಥಾನ. ಚಾರಿತ್ರಿಕ, ಸಾಹಿತ್ಯಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ವಿಶಿಷ್ಟತೆ ಸಾಧಿಸಿರುವ ಮೂಡುಬಿದಿರೆ ಜೈನಕಾಶಿ ಎಂದೇ ಪ್ರಸಿದ್ಧ. ಈ ಜೈನಕಾಶಿಯನ್ನು ವಿದ್ಯಾಕಾಶಿಯನ್ನಾಗಿಸಿದ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನು ಹುಟ್ಟುಹಾಕಿದ ಗರಿಮೆ ಮೂಡುಬಿದಿರೆಯ ವಿದ್ಯಾಗಿರಿಯಲ್ಲಿ ತಲೆ ಎತ್ತಿ ನಿಂತಿರುವ ಆಳ್ವ ಶಿಕ್ಷಣ ಪ್ರತಿಷ್ಠಾನಕ್ಕೆ ಸಲ್ಲುತ್ತದೆ. ದೇಶ ವಿದೇಶಗಳ ಸುಮಾರು 26,000 ವಿದ್ಯಾರ್ಥಿಗಳನ್ನೊಳಗೊಂಡ ಆಳ್ವಾಸ್ ಶೈಕ್ಷಣಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾರಂಗಕ್ಕೆ ನೀಡಿದ ಕೊಡುಗೆ ಅಪಾರ. ಎಲ್ಲ ಸುಖ ದುಡ್ಡಿನಲ್ಲಿದೆ, ಮಹಾನಗರದಲ್ಲಿದೆ ಎಂದೆಲ್ಲ ಭ್ರಮಿಸಿ ಯಂತ್ರಗಳಾಗಿ ಒಂಟಿತನದ ಬದುಕು ಕಟ್ಟಿಕೊಂಡು ಜಗತ್ತು ಇಷ್ಟೇನಾ ಎನ್ನುವ ಭ್ರಮೆಯಲ್ಲಿರುವ ಆಧುನಿಕರು ಇವರನ್ನೊಮ್ಮೆ ನೋಡಲೇಬೇಕು. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಹಿಂದಿನ ಶಕ್ತಿಯಾಗಿ, ಸ್ಫೂರ್ತಿಯಾಗಿ 98 ಹರೆಯದಲ್ಲೂ ನೆಲ ಜಲ ಕೆಸರಿನಲ್ಲಿ ನಿಂತು ಧ್ಯಾನಿಸುವ ಈ ನೆಲಸಂತನ ಹೆಸರೇ ಮಿಜಾರುಗುತ್ತು ಆನಂದ ಆಳ್ವ. ಬದುಕಿನ ಸಂಧ್ಯಾಕಾಲದಲ್ಲಿದ್ದರೂ ಅನುಪಮ ಜೀವನ ಪ್ರೀತಿಯನ್ನು, ಅಪರಿಮಿತ ಜೀವನೋತ್ಸಾಹವನ್ನು ಹೊಂದಿರುವ ಆನಂದ ಆಳ್ವರು ನಮ್ಮ ನಡುವಿನ ಒಬ್ಬ ಅಪರೂಪದ ವ್ಯಕ್ತಿ. ಶತಮಾನದ ಜೀವನವನ್ನು ಕಾಣುತ್ತಿರುವ ಆನಂದ ಆಳ್ವರ ಜೊತೆ ಅವರ ನಂಬಿಕೆ, ಸಂಸ್ಕೃತಿ, ಸಂಪ್ರದಾಯಗಳು ಕೂಡ ಬೆಳೆದುಕೊಂಡು ಬಂದಿವೆ. ಮಿಜಾರುಗುತ್ತು ಆನಂದ ಆಳ್ವರು ಹುಟ್ಟಿತು 1918. ಕೂಡು ಕುಟುಂಬ ವ್ಯವಸ್ಥೆಯ ಅಂದಿನ ಕಾಲದಲ್ಲಿ ಅವರು ತಮ್ಮ ಅಜ್ಜಿಯ ಆರೈಕೆಯಲ್ಲಿ ಬೆಳೆದವರು. ನನ್ನನ್ನು ಸಾಕಿದ್ದವರು ಒಂದು ಎಲಿಮೆಂಟ್ರಿ ಶಾಲೆ, ಗವರ್ಮೆಂಟ್ ಎಲಿಮೆಂಟ್ ಶಾಲೆ ಮಾಸ್ತರು. ನಮ್ಮ ಅಜ್ಜಿ ಅಂತ ಹೇಳಿ ನಾನು ಕರ್ಕೊಂಡು ಹೋದ್ರು ಶಾಲೆಗೆ. ಅಲ್ಲಿ 5ನೇ ಕ್ಲಾಸ್ ತನಕ ಕಲಿತೆ. ಅದರ ನಂತರ ನಮ್ಮನ್ನು ಯಾರು ವಿದ್ಯೆ, ಆ ಕಾಲದಲ್ಲಿ ವಿದ್ಯೆಗೆ ಅಷ್ಟು ಬೆಲೆ ಕೊಡಲಿಲ್ಲ. ನಮ್ಮವರು ಆನಂದ ಆಳ್ವರ ಶಿಕ್ಷಣದ ಬದುಕು ಸಣ್ಣದು. ಓದಿದ್ದು 5ನೇ ತರಗತಿ ಕಿನ್ನಿಗಂಬಳದ ಸರಕಾರಿ ಶಾಲೆಯಲ್ಲಿ. ಶಾಲಾ ದಿನಗಳಲ್ಲಿ ಸ್ಕೌಟ್ಸ್ ಹಾಗೂ ಕ್ರೀಡೆಯಲ್ಲಿ ಅಪಾರ ಆಸಕ್ತಿಯನ್ನು ಬೆಳೆಸಿಕೊಂಡ ಅವರು ಈ ಮೂಲಕ ಅತ್ಯುತ್ತಮ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದ್ದರು. ಸ್ಕೌಟ್ ಇದ್ದಾಗ ನನಗೆ ಅದರಲ್ಲಿ ಇಂಟ್ರೆಸ್ಟ್. ವಿದ್ಯಾಭ್ಯಾಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರೂ ಆನಂದ ಆಳ್ವರ ಮನಸ್ಸಿದ್ದದ್ದು ಕೃಷಿಯ ಮೇಲೆ. ಕೃಷಿ, ಅದರ ಸಂಸ್ಕೃತಿ, ಅದನ್ನು ನಂಬಿಕೊಂಡು ಬಂದಿದ್ದ ಕೆಲವು ಸಂಪ್ರದಾಯಗಳು ಅವರನ್ನು ಅತೀವವಾಗಿ ಆಕರ್ಷಿಸಿದವು. ಅನ್ನದ ದಾರಿಯಾಗಿ ಕೃಷಿ ಆಳ್ವರಿಗೆ ಎಷ್ಟೊಂದು ಇಷ್ಟ ಎಂದರೆ, ಒಂದು ಕಾಲದಲ್ಲಿ ಹಡಿಲು ಬಿದ್ದ ಕೃಷಿ ಇಲ್ಲದ ಭೂಮಿ, ಗದ್ದೆ ಎಲ್ಲೇ ಇರಲಿ ಅದನ್ನು ಭೋಗ್ಯಕ್ಕೆ ಪಡೆದು ಬೆನ್ನಿ ಮಾಡಿಸುತ್ತಿದ್ದರು. ಕ್ಯಾವೆಂಡಿಶ್ ಬಾಳೆಯ ತಳಿಯನ್ನು ಪ್ರಥಮ ಬಾರಿಗೆ ದಕ್ಷಿಣ ಕನ್ನಡಕ್ಕೆ ಪರಿಚಯಿಸಿದ ಶ್ರೇಯ ಆನಂದ ಆಳ್ವರಿಗೆ ಸಲ್ಲುತ್ತದೆ. ಹಸಿರು ಧ್ಯಾನದ ಆನಂದ ಆಳ್ವರು ಈಗಲೂ ಕೃಷಿ, ಬೆನ್ನಿ, ನಾಟಿ, ನೇಜಿ, ಬೀಜ, ಗದ್ದೆ, ಕಂಬಳ ಎಂದರೆ ಸಾಕು, ಗರಿಗೆದರುತ್ತಾರೆ. ಸಂತ ಸ್ಥಿತಿಯಲ್ಲಿ ನಿಂತು ಧ್ಯಾನಿಸುವ ಈ ಹಿರಿಯರ ಎಲ್ಲ ಸಾಧನೆ ಸಾಧ್ಯತೆಗಳು ಗರಿಗೆದರಿದ್ದು ಈ ಭೂಮಿಯಲ್ಲೇ. ನನಗೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಪಟ್ಟಾಭಿಷೇಕ ಆದಾಗ ಅವರಿಗೆ ಮಧ್ಯ ವಯಸ್ಸು. ಹಾಗಾಗಿ ಆ ಮಧ್ಯ ವಯಸ್ಸಿನಲ್ಲಿ ಅವರು ಆ ಕಾಲದಲ್ಲಿ ಸಾಮಾನ್ಯವಾಗಿ ಕೃಷಿಕರು ಒಂದು ರೀತಿಯಲ್ಲಿ ಜಮೀನ್ದಾರರಾಗಿದ್ದ ಕಾಲದಲ್ಲಿ ಅವರು ಮಧ್ಯ ಮಾರ್ಗದಲ್ಲಿದ್ದರು. ಅಂದರೆ ಒಂದು ಕಡೆಯಿಂದ ಸ್ವತಃ ಶ್ರೇಷ್ಠ ಕೃಷಿಕರು ಆಗಿದ್ದರು, ಇನ್ನೊಂದು ಕಡೆಯಿಂದ ಭೂಮಾಲೀಕರು ಆಗಿದ್ದರು. ಆ ಭೂಮಾಲೀಕದ ಸಂದರ್ಭದಲ್ಲಿ ಬಂದಂಥ ಕಾಯ್ದೆಗಳಿಂದ ಕೆಲವು ಸಮಸ್ಯೆಗಳು ಅವರಿಗೆ ಆದರೂ ಕೂಡ ಅದನ್ನು ಸ್ವಶ್ರಮದಿಂದ ಮತ್ತು ಕೃಷಿಯಿಂದ, ಅಡಿಕೆ ತೋಟ, ಗದ್ದೆ ಮುಂತಾದ ಕೃಷಿಯಿಂದ ತಾನು ಸ್ವತಂತ್ರವಾಗಿ ನಿಲ್ಲಬಲ್ಲೆ ಅಂತ ಹೇಳಿ ಸಾಧಿಸಿ ತೋರಿಸಿದವರು. ಆಗ ಇಲ್ಲಿ ಧರ್ಮಸ್ಥಳಕ್ಕೆ ಬಂದರೆ ಅವರೊಬ್ಬರೇ ಕಟ್ಟಿಗೆ ಓಡ್ತಾ ಇದ್ದರು. ಇಲ್ಲಿ ಎಷ್ಟು ಹಸುಗಳಿದ್ದಾವೆ, ಹೋರಿಗಳಿದ್ದಾವೆ, ಕೋಣಗಳಿದ್ದಾವೆ ಅಂತ ನೋಡಿ ನಮ್ಮ ಕೃಷಿ ವಿಭಾಗದ ಕಾರ್ಯಕರ್ತರೊಂದಿಗೆ ಯಾವ ಬೀಜ ಹಾಕ್ತೀರಿ, ಯಾವ ಭತ್ತದ ಬೆಳೆಯನ್ನು ಬೆಳೀತಾ ಇದ್ದೀರಿ,
ಈ ವರ್ಷ ಮಳೆ ಬೆಳೆ ಹೇಗಾಯಿತು, ಅಡಿಕೆ ಹೇಗಾಯಿತು ಅಂತೇಳಿ ಅವರಿಗೆ ಚರ್ಚೆ ಮಾಡಲೇಬೇಕು. ಇದು ನಿಜವಾದ ತುಳುನಾಡಿನ ಸಂಸ್ಕೃತಿಯ ಒಂದು ಪರಂಪರೆ. ಅದು ಒಂದು ಮಾತು ಬಾಯಿಯಿಂದ ಬರಬೇಕಾದ್ರೆ 10 ಸಲ ಯೋಚನೆ ಮಾಡಿ ಮಾತಾಡುವಷ್ಟು ತಾಳ್ಮೆ, ಸಹನೆ ಮತ್ತು ತಮ್ಮ ಸಾತ್ವಿಕ ಪ್ರವೃತ್ತಿ ಉಳ್ಳವರು. ಅವರು ಯಾರನ್ನು ನೋಯಿಸಿದವರಲ್ಲ, ಆದರೆ ಅವರ ಮುಖದಲ್ಲಿ, ಮಾತಿನಲ್ಲಿ, ನಡೆಯಲ್ಲಿ ಒಂದು ದರ್ಪ ಇದೆ. ಈ ದರ್ಪ ಧರ್ಮದ ನಡೆ, ಆತ್ಮವಿಶ್ವಾಸದ ನಡೆ ಮತ್ತು ಪ್ರೇಮದ ನಡೆ. ಅದರಿಂದಾಗಿ ಯಾರಿಗಾದರೂ ಏನಾದರೂ ಹೇಳಬೇಕಾದ್ರೆ ಅದನ್ನು ಸ್ವಲ್ಪ ಕಣ್ಣರಳಿಸಿ ಬಿಗುವಾದ ಸ್ವರದಲ್ಲಿ ಕಡ್ಡಾಯವಾಗಿ ಹೇಳಿಯಾರು. ಆದರೆ ಅದರ ಅರ್ಥ ಅದು ಯಾವುದೋ ಒಂದು ರೀತಿಯಿಂದ ಒತ್ತಡ ತರಬೇಕು ಅಥವಾ ಅವರನ್ನು ಕೆಳಗೆ ಕಾಣಬೇಕು ಅಥವಾ ಅವರನ್ನು ನಿಂದಿಸಬೇಕು ಅಂತ ಹೇಳಿಯಲ್ಲ. ಬದಲಾಗಿ ಆ ಮಾತು ಎಷ್ಟು ನೇರವಾಗಿರ್ತದೆ ಅಂದರೆ ಅದು ಪ್ರಿಯವಾಗಿಯೇ ಇರುತ್ತೆ ಮತ್ತು ಕಡಕ್ಕಾಗಿಯೇ ಇರುತ್ತೆ. ಹಾಗಾಗಿ ಆನಂದ ಆಳ್ವರ ಸ್ವಭಾವವನ್ನು ಅರಿತವರು ಎಲ್ಲರೂ ಕೂಡ ಅವರನ್ನು ಬಹಳ ಗೌರವಿಸ್ತಾರೆ. ನಾನಂತೂ ಇದುವರೆಗೂ ಕೂಡ ಅವರನ್ನು ಕಂಡ ಹಾಗೆ ಅವರೊಬ್ಬ ಅಪರೂಪದ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ವ್ಯಕ್ತಿತ್ವ ಉಳ್ಳವರು. ಅನಿವಾರ್ಯ ಕಾರಣಗಳಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಆನಂದ ಆಳ್ವರು ಹೊರುವಂತಾಯಿತು. ಆದರೆ ಆತ್ಮವಿಶ್ವಾಸವನ್ನು ಜನ್ಮತಃ ಪಡೆದುಕೊಂಡು ಬಂದಿದ್ದ ಅವರಿಗೆ ಇದು ದೊಡ್ಡ ಸಂಗತಿಯೆನಿಸಲಿಲ್ಲ. ಗಟ್ಟಿತನ, ಜವಾಬ್ದಾರಿ ಹೊತ್ತುಕೊಳ್ಳುವ ಮನೋಭಾವ ಹಾಗೂ ನಾಯಕತ್ವ ಗುಣಗಳು ಆಳ್ವರನ್ನು ಒಬ್ಬ ಯಶಸ್ವಿ ನಿರ್ವಹಣಾಕಾರರನ್ನಾಗಿಸಿದವು. ಆನಂದ ಆಳ್ವರು ಕೃಷಿಯನ್ನು ಮಾಡಿದ್ದೆ ಭತ್ತದ ಬೆಳೆ ಆಗಲಿ, ಕಂಗಿನ ತೋಟವಾಗಲಿ, ತೆಂಗಿನ ತೋಟವಾಗಲಿ, ಅದನ್ನು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ, ಆದರ್ಶವಾದ ರೀತಿಯಲ್ಲಿ, ಮತ್ತೊಬ್ಬರು ಅನುಕರಣೆ ಮಾಡಬೇಕಾದ ರೀತಿಯಲ್ಲಿ ಬೆಳೆಸ್ತಾ ಇದ್ದನ್ನು ಕಂಡು ನಾನು ಸಂತೋಷಪಟ್ಟಿದ್ದೇನೆ. ನನಗೆಲ್ಲಕ್ಕಿಂತ ಹೆಚ್ಚು ಸಂತೋಷ ಕೊಡುವುದೇನಂತ ಹೇಳಿದರೆ ಅವರು ಯಾವುದೇ ಕೆಲಸವನ್ನು ಮಾಡಿದ್ರು ಸ್ವತಃ ಅದರಲ್ಲಿ ತೊಡಗಿಕೊಳ್ತಿದ್ದು, ಮತ್ತೊಬ್ಬರಿಂದ ಮಾಡಿಸುವುದಕ್ಕಿಂತ ಹೆಚ್ಚು ಅವರೇ ಅದರಲ್ಲಿ ಕ್ರಿಯಾಶೀಲರಾಗಿ, ಅವರೇ ಒಬ್ಬ ಪಾತ್ರದಾರಾಗಿ, ಅವರೇ ಒಬ್ಬ ಕೆಲಸಗಾರನಾಗಿ, ಅವರೇ ಒಬ್ಬ ಆಡಳಿತಗಾರನಾಗಿ ಎಲ್ಲವನ್ನೂ ಒಟ್ಟಾಗಿ ನಿರ್ವಹಿಸುವಂಥ ಒಂದು ಶಕ್ತಿಯನ್ನು ನಾನು ಕಂಡದ್ದು ಆನಂದ ಆಳ್ವರಲ್ಲಿ ಮಾತ್ರ. ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ವ್ಯಾಪಿಸಿಕೊಂಡಿರುವ ಬೀಡಿ ವ್ಯವಹಾರವು ಇಲ್ಲಿನ ಅನೇಕ ಬಡ ಕುಟುಂಬಗಳ ಆದಾಯದ ಮೂಲವೂ ಹೌದು. ಈ ಹಿನ್ನೆಲೆಯಲ್ಲಿ ಆನಂದ ಆಳ್ವರು ಆರಂಭಿಸಿದ ಬೀಡಿ ವ್ಯವಹಾರವು ಅನೇಕ ಬಡ ಕುಟುಂಬಗಳ ಆದಾಯಕ್ಕೆ ದಾರಿಯಾಯಿತು. ಆದರೆ ಅನೇಕ ಏಳು ಬೀಳುಗಳನ್ನು ಕಂಡ ಈ ವ್ಯಾಪಾರ ಹೆಚ್ಚು ದಿನ ಮುಂದುವರಿಯಲಿಲ್ಲ. ವ್ಯವಹಾರ ಕ್ಷೇತ್ರದಲ್ಲಿ ಗೆಲುವು ಸಾಧಿಸುತ್ತಾ ಹೊರಟಿದ್ದ ಆಳ್ವರ ಆಸಕ್ತಿ ಹೊರಳಿದ್ದು ನಂತರ ಅಬಕಾರಿ ಗುತ್ತಿಗೆಯತ್ತ. ಜೀವನದಲ್ಲಿ ಎಂದೂ ವ್ಯಸನಗಳ ಕಡೆಗೆ ಒಲವು ತೋರಿಸದ ಅವರು ಈ ಅಬಕಾರಿ ಗುತ್ತಿಗೆಯನ್ನು ನಿರ್ವಹಿಸಿದರು. ಅವರು ಬಹಳ ಸಾಧು ಸ್ವಭಾವದವರಾದ್ರಿಂದಾಗಿ, ಅವರಿಂದ ಕಪಟ ಇಲ್ಲದ್ರಿಂದಾಗಿ ಎರಕದಲ್ಲೂ ಕೂಡ ಅವರಿಗೆ ಲಾಸ್ ಆಗಿದೆ, ತಾಡಿಯಲ್ಲಿ ಕೂಡ ಅವರಿಗೆ ಲಾಸ್ ಆಗಿದೆ. ನನ್ನ ಕೈಯಲ್ಲಿ ಇಲ್ಲದೇ ವ್ಯವಹಾರ ಎಲ್ಲ ಹೆಸರು ಕೆಲಸ ಮಾಡಿದೆ. ಕಂಬಳ, ನಾಗಮಂಡಲ ದೈವಾರಾಧನೆ ಎಂದರೆ 98ರ ಈ ಹಿರಿತನದಲ್ಲೂ ಆನಂದ ಆಳ್ವರು ಟೊಂಕ ಕಟ್ಟಿ ನಿಂತುಕೊಳ್ಳುತ್ತಾರೆ. ಮಿಜಾರು ಸುತ್ತಲಿನ ವಲಯದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ನಾಗಮಂಡಲವನ್ನು ಮಾಡಿಸಿದ ಕೀರ್ತಿ ಇವರದ್ದು. ತಮ್ಮ ಬದುಕಿನುದ್ದಕ್ಕೂ ಸರ್ವಧರ್ಮ ಸಮನ್ವಯತೆಯನ್ನು ಆನಂದ ಆಳ್ವರು ಪ್ರತಿಪಾದಿಸಿಕೊಂಡು ಬಂದಿದ್ದಾರೆ. ಯಾವುದೇ ಧರ್ಮವಿರಲಿ, ಅದು ಬೋಧಿಸುವುದು ಒಳ್ಳೆಯದನ್ನೇ. ಸಹೃದಯತೆಯೇ ಎಲ್ಲ ಧರ್ಮಗಳ ಮೂಲ ಮಂತ್ರ ಎಂದು ಬಲವಾಗಿ ನಂಬಿದವರು ಇವರು. ಧರ್ಮ ಸಾಮ್ರಾಜ್ಯ ಬಾರಿ ಮಲ್ಲ ದೋಸ್ತ. ಕರಾವಳಿಯ ಜನಪದ ಕ್ರೀಡೆಗಳಲ್ಲಿ ಅತಿ ಹೆಚ್ಚು ಪ್ರಾಧಾನ್ಯತೆ ಇರುವುದು ಕಂಬಳಕ್ಕೆ. ಕಂಬಳಕ್ಕೂ ಆಳ್ವರಿಗೂ ವಿಶೇಷ ನಂಟು. ಈ ಜನಪ್ರಿಯ ಕ್ರೀಡೆಯ ಬಗೆಗೆ ಅವರ ಅಖರಾಸ್ತೆಗಳು ಅಪಾರ. ಆಳ್ವರು ಕಂಬಳವನ್ನು ಕೇವಲ ಸಂಸ್ಕೃತಿಯಾಗಿ ಅಲ್ಲ, ಬದಲಿಗೆ ಬದುಕಾಗಿ ಪ್ರೀತಿಸಿದರು, ಗೌರವಿಸಿದರು. ಕಂಬಳಕ್ಕೆ ಸದೃಢ ಅಡಿಪಾಯ ಕಲ್ಪಿಸಿದ ಅದನ್ನು ಲೋಕಕ್ಕೇರಿಸಿದ ಕೀರ್ತಿ ಈ ಹಿರಿಜೀವ.
ಕಂಬಳ ಎರಡು ಕೋಣಗಳನ್ನು ಕಟ್ಟಿದ್ರು. ಬಹಳ ಒಳ್ಳೆ ಕೋಣಗಳಾಗಿತ್ತದು. ಅದನ್ನು ಕೂಡ ಒಳ್ಳೆ ರೀತಿಯಿಂದ ಸಾಕ್ತಾ ಇದ್ರು ಅವರೇ. ಅದಕ್ಕೆ ಪ್ರಥಮತವಾಗಿ ಕಂಬಳವನ್ನು ಒಂದು ರೀತಿಯ ಧರ್ಮಾರ್ಥ ಕಂಬಳವನ್ನು ಮಾಡಿದವರು ಆನಂದಾಳವರು ಮಿಜಾರಲ್ಲಿ. ಕಂಬಳ ಮಾಡುವಾಗ ಗುಂಡೂರಾವ್ ಮುಖ್ಯಮಂತ್ರಿಯಾಗಿದ್ದರು. ಗುಂಡೂರಾವ್ಗೆ ಹೇಳಿದರು ಈ ಕಂಬಳವನ್ನು ಈ ಗೌರ್ಮೆಂಟ್ಗೆ ಸೇರಿಸಬೇಕಂತೇಳಿ ಒಂದು ಮನವಿಯನ್ನು ಕೂಡ ಕೊಟ್ಟರು ಅವರು. ಆ ಸಂದರ್ಭದಲ್ಲಿ ಗುಂಡೂರಾವ್ ಹೆಲಿಕಾಪ್ಟರಲ್ಲಿ ಬಂದು ಮೇಲಿಂದ ಕಂಬಳ ಟೈಮ್ಗೆ ಹೂವನ್ನು ಹಾಕುವಂಥ ಕೆಲಸವನ್ನು ಕೂಡ ಗುಂಡೂರಾವ್ರವರು ಮಾಡಿದರು. ಆಳ್ವರ ಪ್ರಕಾರ ಕಂಬಳಕ್ಕಾಗಿ ಕೋಣ ಸಾಕುವುದಲ್ಲ, ಕೋಣಗಳನ್ನು ಸಾಕುವುದಕ್ಕಾಗಿಯೇ ಕಂಬಳವೂ ಅಲ್ಲ, ಕೋಣ ಹಾಗೂ ಕಂಬಳ ಬೇಸಾಯದ ಒಂದು ಸಾಧ್ಯತೆ, ಶ್ರಮ ಪ್ರೀತಿಯ ಮಾದರಿ. ಇಲ್ಲಿ ಕೋಣಗಳು ಓಡುತ್ತವೆ, ಕೃಷಿಗಾಗಿ ತರಬೇತಿ ಪಡೆಯುತ್ತವೆ. ಕೋಣಗಳ ಪಾಲಿಗೆ ಕಂಬಳ ಒಂದು ತರಬೇತಿಯೇ ಹೊರತು ಸ್ಪರ್ಧೆ ಅಲ್ಲವೇ ಅಲ್ಲ ಎನ್ನುತ್ತಾರೆ ಆನಂದ ಆಳ್ವ. ಜೀವನವನ್ನು ಸಮಾಜಮುಖಿಯಾಗಿ ಸ್ವೀಕರಿಸಿರುವ ಆನಂದ ಆಳ್ವರು ವೈಯಕ್ತಿಕ ಜೀವನಕ್ಕೂ ಅಷ್ಟೇ ಪ್ರಾಮುಖ್ಯತೆ ನೀಡಿದವರು. ಕೊಡ್ಮಾಣುಗುತ್ತು ಮನೆತನದ ಸುಂದರಿ ಅವರ ಬಾಳ ಸಂಗಾತಿಯಾದರು. ತಮ್ಮ 4 ಜನ ಮಕ್ಕಳಿಗೆ ಉನ್ನತ ಜೀವನ ಮಟ್ಟವನ್ನು ಕಲ್ಪಿಸಿದರು. ನಮ್ಮ ತಂದೆಯವರ ಜೀವಮಾನದಲ್ಲಿ ಅವರು ಯಾರಿಗೂ ಇನ್ನೊಬ್ಬರಿಗೂ ಅನ್ಯಾಯ ಮಾಡಿದ್ದೂ ಇಲ್ಲ, ಅನ್ಯಾಯ ಮಾಡುವುದಿಲ್ಲ, ಅವರಿಂದಾಗಿ ನಾವು ಕೂಡ ಮಾಡುವುದಿಲ್ಲ. ನನಗೆ ಲಾಭ ಉಂಟು, ನನ್ನ ಮಕ್ಕಳಿಗೆ ಲಾಭ ಉಂಟು ಅಂತ ಹೇಳಿ ಸುಳ್ಳು ಹೇಳಿ ಇನ್ನೊಬ್ಬರಿಗೆ ವಂಚನೆ ಮಾಡಿದವರು ನಮ್ಮ ತಂದೆಯವರು ಅಲ್ಲ. ಅವರು ಮತ್ತು ನಮ್ಮ ತಾಯಿ ಮಾಡಿದ ಒಳ್ಳೆತನದಲ್ಲಿ ಈ ಮಿಜಾರುಗುತ್ತಿನ ಒಂದು ಹೆಸರಿನಲ್ಲಿ ಅವರಿಂದಾಗಿ ನಮಗೆ ಒಳ್ಳೆ ಹೆಸರು ಬಂದಿದೆ. ಮೊದಲು ಇತ್ತು, ಈಗಲೂ ಉಂಟು, ಇನ್ನು ಮುಂದೆ ಅದು ಇರ್ತದೆ ಅಂತ ಹೇಳಿ ನನಗೆ ಅದರಲ್ಲಿ ಖಾತ್ರಿ ಉಂಟು. ಡಾಕ್ಟರ್ ಎಂ ಮೋಹನ್ ಆಳ್ವರ ಬಗ್ಗೆ ಆನಂದ ಆಳ್ವರು ಆಸಕ್ತಿಕರ ವಿಷಯ ತಿಳಿಸುತ್ತಾರೆ. ಹಳ್ಳಿ ಜನರಿಗೆ ಔಷಧ ನೀಡಿ ಆರೋಗ್ಯ ಸರಿಪಡಿಸುವಂತಾಗಲೆಂದು ಅವರಿಗೆ ಆಯುರ್ವೇದ ಓದಿಸಿದರಂತೆ. ಆದರೆ ಡಾಕ್ಟರ್ ಮೋಹನ್ ಆಳ್ವರು ಇಡೀ ಸಮಾಜದ ಓರೆಕೋರೆಯನ್ನು ತಿದ್ದುವ ಶೈಕ್ಷಣಿಕ ವೈದ್ಯರಾಗಿದ್ದಾರೆ ಎನ್ನುತ್ತಾರೆ ಆನಂದ ಆಳ್ವ. ನಾವೆಲ್ಲರೂ ನಾವು ನೆನೆಸಿಕೊಂಡದ್ದು ಮಕ್ಕಳು ಪೂರ್ವ ಜನ್ಮದ ಪುಣ್ಯದ ಫಲದಲ್ಲಿ ನಮ್ಮ ಈ ತಂದೆಯಿಂದ ಮತ್ತು ನನ್ನ ಸ್ವರ್ಗಸ್ಥರಾದಂಥ ಸುಂದರಿ ಆಳ್ವರವರಿಂದ ನಮಗೆ ಜನ್ಮ ಪಡೆಯಲಿಕ್ಕೆ ಸಾಧ್ಯವಾಯಿತು ಅಂತೇಳಿ ನಾನು ಖಂಡಿತ ಪುನರ್ಜನ್ಮದ ಮೇಲೆ ಒಂದು ನಂಬಿಕೆ ಇರುವವ. ಇನ್ನೊಂದು ಜನ್ಮದಲ್ಲಿ ನಾವೆಲ್ಲಾದರೂ ಮನುಷ್ಯರಾಗಿ ಹುಟ್ಟುವುದಾದರೆ ಇದೇ ತಂದೆಯಿಂದ, ಇದೇ ತಾಯಿಯಿಂದ, ಇದೇ ಅಣ್ಣ ಅಕ್ಕನವರಿಂದ ನಮಗೆ ಜನ್ಮ ಸಿಗಲಿ ಅಂತೇಳಿ ನಾನು ಕಾಯುವುದು. ಗ್ರೇಟೆಸ್ಟ್ ಥಿಂಗ್ ಅಂತ ಆದ ಪಂಚಿಕೊಂಡ ಅವರಿಗೆ ಅದನ್ನ ಕುಟುಂಬ ಮಿತ್ತು ಭಾರಿ ಒಂಜಿ ಮುಖ್ಯ. ಅದನ್ನ ಅದನ್ನ ಮೆಗ್ದಿ ಅದನ್ನ ಬಾವೆ ಅದನ್ನ ಪಲೆ ಮೆಗ್ಗಿನ ಕ್ಲಿಪ್ಪರ. ಸೊ ಆ ಕ್ಲಿಪ್ಪರ ಭಯಂಕರ ರೆಸ್ಪೆಕ್ಟ್ ಕೊಟ್ಟಿನಾರಿ. ಆ್ಯಂಡ್ ದೇ ಟ್ರೀಟ್ ಎವ್ರಿಬಡಿ ವೆಲ್, ಈವನ್ ದ ಇಲ್ಲೂ ಇಲ್ಲರು ಉಪ್ಪಣಗ ತುಂಬ ದಿನ ಇಲ್ಲರು ಉಪ್ಪಣಗಿಲ್ಲ ಆ ಕ್ಲಿಪ್ಪರ ಭಾರಿ ರೆಸ್ಪೆಕ್ಟ್ ಕೊಡ್ತು, ಭಾರಿ ಇನ್ನು ಮತ್ತೆ ತುಂಬ ಕುಟುಂಬ ಮಿತ್ತು ಭಾರಿ ಒಂಜಿ ಮುಖ್ಯ. ಈವನ್ ನನ್ನ ಅಮ್ಮನ ಆಕ್ಲೆ ಇಲ್ಲದೆ ಆಕ್ಲೆ ನನ್ನ ಮಾಮ ನನ್ನ ಬಲ್ಲಮ್ಮನ ಆಕ್ಲೆ ಮೆತ್ತಿಕ್ಲೆ ಆ ಕ್ಲಿಪ್ಪರ ಬೇರೆ ಬೇರೆ ಮಂಡ ಆಕ್ಲೆಗಳು ದೇವರಿ ಒಕ್ಕಾರು ಮಾತಾಡಲ್ಲ ಭಾರಿ ಒಂಜಿ. ಈವನ್ ಎಂಕ್ಲ ಡ್ರೈವರ್ ಆಗಲಿ ಸರಿ ಕೆಲಸಗಳು ಸರಿ ಈಸ್ ಟ್ರೀಟ್ ವೆಲ್ ಇಲ್ಲಿ ಒತ್ತಡ ಒಳಸು ಎಂಕ್ಲೆಲ್ಲ ಗೇನು ಜರಿ ಫಸ್ಟಿಗೆ ಏನೋ ಡ್ರೈವರ್ ಉಂಡೆ ನಾ ಮಾಡಿದ್ವಿ ಒಕ್ಕ ಎಂಕ್ಲ ಪೂರ ಏಪ್ಲ ಜೋಕಲ್ ಮಿತ್ತು ಭಾರಿ ಸ್ಟ್ರಿಕ್ಟ್ ಅಟ್ ಸೇಮ್ ಟೈಮ್ ಎಂಕ್ಲ ಭಾರಿ ಪ್ರೀತಿ ಓಲೆ ಮೀನು ಉಸರ್ ಮೀನು ಜನಲ್ಲ ಅವರು ಹೊರಾರು ಬುಲ್ಪಲ್ಲಿ ಉಂಡು ಹೊರಾರು ಎಂಕ್ಲ ಡಿಪ್ಲೊಮ್ಪಿನಾರ. One person in my whole life who I look by and I try to abide by his principles is my grandpa. I only wish that I be at least 25% of a man what he was throughout his life now. So like his principles about the truth and going by with the truth and only by the truth and trying to cultivate his few personalities, the discipline which he abides with his life, that's everything which I would want to add to my personality. And that is how by following the principles what he follows I try
to use it in my workplace as well as at home as well as in my personal life. So that is the way how he inspires me on a day-to-day basis, by looking at him, how strong he is and how he goes about his life. At this age also, he complains about his memory, which sounds so silly as a doctor to me when I see so many young patients who have the problems which he faces at a younger age. But imagine at his age, what would we be? So just to think of it and then think about his small, trivial complaints about his memory feels very, very funny. And he is my only and the best role model for me to cultivate in my life. ಅಜ್ಜ ನಮಗೆಲ್ಲರಿಗೂ ಒಂದು ತೋರುದೀಪದಾಗೆ, ಅವರ ಬದುಕೇ ಒಂದು ನಮ್ಮೆಲ್ಲರಿಗೂ ಒಂದು ಸಂದೇಶ. ನುಡಿದಂತೆ ನಡೆಯುವ, ನಡೆದಂತೆ ನುಡಿಯುವ ಒಂದು ವ್ಯಕ್ತಿ ಯಾರಂತ ನೀವು ನಂಗೆ ಕೇಳಿದರೆ ನಾನು ತೋರಿಸ್ತೀನಿ ನನ್ನ ಅಜ್ಜನಿಗೆ. ಯಾಕೆಂದರೆ ಅವರ ಈ ಜೀವನ, ಈ ಕಾಲದಲ್ಲಿ ಕೂಡ ಅವ್ರು ಕೆಲಸ ಮಾಡೋದ್ರಲ್ಲಿ ಒಂದು ಸ್ಫೂರ್ತಿ. ಯಾವತ್ತಿಗೂ ನಾನು ನೋಡಿದಾಗೆ ನಾವು ಮಕ್ಕಳಾಗಲಿ, ನನ್ನ ತಂದೆಯವರಾಗಲಿ, ನಮ್ಮ ಇಡೀ ಕುಟುಂಬ ಆಗಲಿ, ನಮಗೆಲ್ಲರಿಗೂ ಒಂದು ಮಾದರಿ ಅಂತೆ ಅವರು. ಒಂದು ಸಾಮರಸ್ಯದ ಒಂದು ಬದುಕನ್ನು ತೋರಿಸಿದವರು ನನ್ನ ಅಜ್ಜ. 100% ಇಫ್ ಯು ಆಸ್ಟ್ ಒಂದು ಪರ್ಫೆಕ್ಟ್ ಪರ್ಸನ್ ಅಂತ ಯಾರಂತ ಕೇಳಿದರೆ ಅದನ್ನು ಕೂಡ ನನ್ನ ಅಜ್ಜನಿಗೆ ತೋರಿಸ್ತೇನೆ. ಇಡೀ ಶತಮಾನದ ಬದುಕಿನ ಸಾಕ್ಷಿ ಪ್ರಜ್ಞೆಯಂತಿರುವ ಪ್ರಾಮಾಣಿಕ ನಿಸ್ಪೃಹ ಜೀವಿ ಆನಂದ ಆಳ್ವ. ಶತಮಾನದ ಸ್ಥಿತ್ಯಂತರಗಳನ್ನು ಗಮನಿಸುತ್ತಾ, ಬದಲಾವಣೆಗಳಿಗೆ ತಮ್ಮನ್ನು ತೆರೆದುಕೊಳ್ಳುತ್ತಾ, ಜೀವನ ಪ್ರೀತಿಯ ಸಾರ್ಥಕ್ಯ ಪಡೆದ ಆನಂದ ಆಳ್ವರು ಇಂದಿಗೂ ಪ್ರಸ್ತುತವಾಗುತ್ತಾರೆ. ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಕಲೆ, ಸಂಬಂಧಗಳನ್ನು ಅತ್ಯಂತ ಜತನವಾಗಿ ರಕ್ಷಿಸಿ ಪೋಷಿಸಿಕೊಂಡು ಬರುತ್ತಿರುವ ಈ ಹಿರಿಯ ಚೇತನದ ಬದುಕು ನಮಗೊಂದು ಒಳ್ಳೆಯ ಪಾಠ. ಯಾಂತ್ರಿಕ ಯುಗದ ಇಂದಿನ ಕಾಲಘಟ್ಟದಲ್ಲಿ ಸಂಬಂಧಗಳ ಅರ್ಥ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿರುವ ವರ್ತಮಾನಕ್ಕೆ ಆನಂದ ಆಳ್ವರ ಬದುಕು ಮಹತ್ವದೆನಿಸುತ್ತದೆ.